ಹಲೋಕ್ಸ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ನಾನಿವತ್ತು ನಂದು ಓಲೆ ಜ್ಯುವೆಲರೀಸ್ ಬಗ್ಗೆ ವಿಡಿಯೋ ಮಾಡ್ತಾಯಿದ್ದೀನಿ. ನಂದು ಓಲೆಗಳು ಯಾವ್ಯಾವ ಥರ, ಫ್ಯಾನ್ಸಿ ಓಲೆಗಳು, ಸ್ಟಡ್ಸ್ ಆಗ್ಬೋದು, ಯಾವ ಥರ ನನ್ನ ಹತ್ರ ಕಲೆಕ್ಷನ್ಸ್ ಇದೆ ಓಲೆಗಳದ್ದು ಅಂತ ತೋರಿಸ್ತಾ ಇದ್ದೀನಿ. ಸೊ ನಾನು ಫಸ್ಟು ಜುಮ್ಕಗಳು, ಓಲೆಗಳು ಮತ್ತು ಸ್ಟಡ್ಸ್ ಎಲ್ಲ ಈ ಥರ ಒಂದು ಬಾಕ್ಸಲ್ಲಿ ಇಟ್ಕೊತೀನಿ. ನಂಗೆ ಸ್ವಲ್ಪ ನೀಟಾಗಿ ಆರ್ಗನೈಸ್ ಆಗಿಡೋದು ಇಷ್ಟ. ಸೊ ಈ ಥರ ಬಾಕ್ಸಲ್ಲಿ ಹೀಗೆ ಒಂದೊಂದನ್ನು ಒಂದೊಂದು ಕವರ್ಸಲ್ಲಿ ಈ ಥರ ಹಾಕಿ ಸಪ್ ಸಪ್ರೇಟ್ ಕವರ್ಸಲ್ಲೆಲ್ಲ ಈ ಥರ ಹಾಕಿಡ್ತೀನಿ. ಸೊ ಆವಾಗ ಇದು ಹಾಳಾಗೋದಿಲ್ಲ ಕೂಡ, ಸೊ ನೀಟಾಗಿ ಇರುತ್ತೆ. ಮತ್ತು ಸ್ಟೋನ್ಸು ಒಂದಕ್ಕೊಂದು ಸಿಗಾಕೊಂಡು ಗೆಜ್ಜೆ ಎಲ್ಲ ಕಿತ್ತೋಗೋದು ಮತ್ತು ಸ್ಟೋನ್ಸ್ ಎಲ್ಲ ಬಿಡೋದೆಲ್ಲ ಇರಲ್ಲ. ಸೊ ಅದಕ್ಕೆ ಈ ಥರ ನಾನು ಸಪ್ ಸಪ್ರೇಟಾಗಿ ಇಟ್ಕೊತೀನಿ. ಸೊ ಇದು ನನಗೆ ಯಾವ್ಯಾವ ಥರ ಓಲೆ ನನ್ನ ಹತ್ರ ಇದೆ ಅಂತ ಇವತ್ತು ನಿಮಗೆ ತೋರಿಸ್ತೀನಿ. ಇವಾಗ ಯಾವ್ಯಾವ ಕಲೆಕ್ಷನ್ ಇದೆ ಅಂತ ನೋಡೋಣ ಬನ್ನಿ. ಫಸ್ಟು ಇವಾಗ ಸ್ಟಡ್ಸ್ ತೋರಿಸ್ತೀನಿ, ನನ್ನ ಹತ್ರ ಯಾವ್ದು ಸ್ಟಡ್ಸ್ಗಳಿದೆ ಅಂತ. ನಾನು ನಾರ್ಮಲ್ ನೋಡಿ ಇಲ್ಲಿ ಒಂದು ಯೂಸ್ ಮಾಡಿದ್ದೀನಿ ನಾನು, ಮೈ ಫೇವ್ರೆಟ್ ಇದು. ಸೊ ಇದನ್ನು ಯೂಸ್ ಮಾಡಿದ್ದೀನಿ. ನೆಕ್ಸ್ಟು ಈ ಥರ ಇದು ಆರ್ಗನೈಸ್ ಮಾಡೋಕ್ಕೆ ಇದನ್ನು ನಾನೇ ಮಾಡ್ಕೊಂಡಿರೋದು. ಅರ್ಜೆಂಟಿಗೆಲ್ಲಾದರೂ ಹೋಗ್ಬೇಕು ಅಂತಂದರೆ ಬೇಗ ಈಸಿಯಾಗಿ ಸಿಗುತ್ತೆ ಕೈಗೆ, ಸೊ ಬೇಗ ಎತ್ಕೊಬೋದು. ಇವಾಗ ಒಟ್ಟಿಗೆ ಎಲ್ಲ ಆಗ್ಬಿಟ್ಟಿದ್ರೆ ಒಂದೆಲ್ಲೋ ಬಿದ್ದೋಗಿರುತ್ತೆ, ಇನ್ನೊಂದೆಲ್ಲೋ ಹೋಗುತ್ತೆ, ಅರ್ಜೆಂಟಲ್ಲಿ ಹುಡ್ಕೋಕ್ಕಾಗಲ್ಲ, ಏನು ಮಾಡೋಕ್ಕಲ್ಲ. ಸೊ ಈ ಥರ ಇಟ್ಕೊಂಡ್ರೆ ನೀವು ಬೇಕು ಅಂದ ತಕ್ಷಣ ಹಿಂಗೆ ತೊಗೊಬೋದು, ಮತ್ತು ಯೂಸ್ ಮಾಡಾದಮೇಲೆ ಮತ್ತೆ ಅಲ್ಲೇ ಈ ಕೆಳಗಡೆ ಥರ ಇದ್ದಿರುತ್ತಲ್ಲ ಅದು ನಿಮ್ಗೆ ಪ್ರೆಸ್ ಮಾಡಿದ್ರೆ ಅಲ್ಲಿ ಹೋಗಿ ಕೂತ್ಕೊಳ್ಳುತ್ತೆ. ಸೊ ಈ ಥರ ಇಟ್ಕೊಬೋದು. ಇದು ನಂದು ಫೇವ್ರೆಟ್ ಸ್ಟಡ್ಸ್ ಇದು. ಮತ್ತು ಇದು ನಂಗೆ ಸ್ವಲ್ಪ ದೊಡ್ಡ ದೊಡ್ಡ ಓಲೆಗಳು, ಜುಮ್ಕಗಳು ತುಂಬ ಇಷ್ಟ ಆಗುತ್ತೆ. ಸೊ ಇದು ಇದೊಂದು ಸ್ಮಾಲ್ದಿದೆ. ಸೊ ಇದಿಷ್ಟು ಸ್ಟಡ್ಡು ಈ ಥರ ಅರೇಂಜ್ ಮಾಡಿ ಇಟ್ಕೊತೀನಿ ಯಾವಾಗಲೂ. ಸೊ ಈಸಿಯಾಗಿ ಕೈ ತೊಗೊಳುತ್ತೆ, ಮತ್ತು ಒಂದಕ್ಕೊಂದು ಟಚ್ ಆಗಲ್ಲ, ಸ್ಟೋನ್ಸ್ ಎಲ್ಲ ಹಾಳಾಗಲ್ಲ, ಆರಾಮಾಗಿ ಇಟ್ಕೊಬೋದು. ಮತ್ತು ಸ್ಕ್ರ್ಯಾಚಸ್ ಆಗಲ್ಲ, ಒಂದಕ್ಕೊಂದು ತಾಗಿ ಸ್ಕ್ರ್ಯಾಚಸ್ ಎಲ್ಲ ಆಗಲ್ಲ. ಸೊ ಈ ಥರ ನೀವು ಅಷ್ಟೇ ಆರ್ಗನೈಸ್ ಮಾಡಿ ಇಟ್ಕೊಳ್ಳಿ. ನಂಗೆ ಸ್ವಲ್ಪ ಆರ್ಗನೈಸಾಗಿರಬೇಕು ಯಾವುದೇ ಆದ್ರೂ. ಸೊ ನಾನು ಇದನ್ನು ಈ ಥರ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಬಂದು ಇದು ಇದು ಸಿಲ್ಕ್ ಥ್ರೆಡ್ಡಿಂದ ಮಾಡಿರೋದು, ಇದು ನಾನೇ ಮಾಡಿರೋದು. ಇದು ಈ ಥರದ್ದು ಬಂದು ಮಾಡಿದ್ದೀನಿ ಇದು. ಮತ್ತು ಇದು ಬಂದು ಹ್ಯಾಂಗ್ ಥರ, ಇದು ನನ್ನ ಫ್ರೆಂಡ್ ಸ್ಮಿತಾ ಅಂತ ಇದ್ದಾಳೆ, ಅವಳು ಹೇಳ್ಕೊಟ್ಟಿದ್ವಿ ಯಾವ ಥರ ಮಾಡೋದು ಅಂತ. ಸೊ ಆಮೇಲೆ ಬಂದು ನಾನು ಸುಮಾರು ಈ ಥರ ಮಾಡಿದ್ದೆ, ಬಟ್ ನನ್ನ ಹತ್ರ ಇವಾಗ ಎರಡೇ ಇರೋದು. ಇನ್ನು ಮಿಕ್ಕಿದ್ದು ಸ್ವಲ್ಪ ನಮ್ಮ ಅಕ್ಕನ ಮಕ್ಕಳಿಗೆ ಸುಮ್ಮನೆ ಹಿಂಗೆ ಬೇರೆಯವ್ರಿಗೆಲ್ಲ ಕೊಟ್ಬಿಟ್ಟಿದ್ದೀನಿ, ಸ್ವಲ್ಪ ಅಷ್ಟೇ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಬಂದು ಜುಮ್ಕಾ ಈ ಥರ, ನನಗೆ ಸಿಲ್ವರ್ ಮೆಟಲ್ ತುಂಬ ಇಷ್ಟ ಆಗುತ್ತೆ. ಸೊ ಅದಕ್ಕೆ ಜುಮ್ಕಾಗಳು ಆಲ್ಮೋಸ್ಟ್ ನನ್ನ ಹತ್ರ ಸಿಲ್ವರ್ ಮೆಟಲ್ಸ್ದೇ ಇರುತ್ತೆ. ಇದು ಬಂದು ಮತ್ತು ಇದು ಬಂದು ಈ ಜುಮ್ಕಗಳೆಲ್ಲ ಸಾರಿಗಳಿಗೆಲ್ಲ ತುಂಬ ಗ್ರ್ಯಾಂಡಾಗಿ ಚೆನ್ನಾಗಿ ಕಾಣುತ್ತೆ, ದೊಡ್ಡ ದೊಡ್ಡ ಜುಮ್ಕಗಳು. ಮತ್ತು ಈ ಥರ ಇದು ಬಂದು ಜುಮ್ಕ ಬಂದು, ನನಗೆ ಪಿಕಾಕ್ಸ್ ಡಿಸೈನ್ಸ್ ಅಂದರೆ ತುಂಬ ಇಷ್ಟ ಆಗುತ್ತೆ. ನಂಗೆ ಆಲ್ಮೋಸ್ಟ್ ನನ್ನ ಹತ್ರ ಪಿಕಾಕ್ ಡಿಸೈನ್ ಆ ಥರದ್ದೇ ಇದೆ. ಮತ್ತು ಇದೊಂದು ಫ್ಯಾನ್ಸ್ ಇದು, ನನ್ನ ಸಿಸ್ಟರ್ ತೊಗೊಂಡಿದ್ದು ಇದು 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 ತುಂಬ ಚೆನ್ನಾಗಿದೆ. ಇದು ಫ್ಯಾನ್ಸಿ ಡ್ರೆಸ್ ಅಂದರೆ ಸ್ವಲ್ಪ ಮಾಡ್ರನ್ ಡ್ರೆಸ್ಗೆಲ್ಲ ಚೆನ್ನಾಗಿ ಕಾಣುತ್ತೆ ಇದು. ಮತ್ತು ಇದು ಬಂದಿದೆ, ಇದು ಸ್ಟಡ್ ಥರ ಬಟ್ ಪಿಕಾಕ್ ಡಿಸೈನ್ ಇದೆ. ಇದು ಅಷ್ಟೇ ತುಂಬ ಚೆನ್ನಾಗಿ ಕಾಣುತ್ತೆ ಗ್ರ್ಯಾಂಡಾಗಿ. ಮತ್ತು ಇದು ಬಂದು ನನ್ನ ತುಂಬ ಫೇವ್ರೆಟ್ ಜುಮ್ಕ ಈ ಥರ, ನನಗೆ ಜುಮ್ಕ ಜುಮ್ಕ ಒಳಗಡೆ ಜುಮ್ಕ ಇರೋದು ತುಂಬ ಇಷ್ಟ ಆಗುತ್ತೆ. ಇದರಲ್ಲೂ ನವಿಲ್ ಡಿಸೈನ್ ಇದೆ ನೋಡ್ಬೋದು, ಇದು ನಂಗೆ ತುಂಬ ಇಷ್ಟ ಆಗುತ್ತೆ. ಮತ್ತು ಇದು ಬಂದು ಇದು ಇನ್ನೂ ತೊಗೊಂಡಿದ್ದೀನಿ ಬಟ್ ಹಾಕ್ಕೊಂಡೇ ಇಲ್ಲ. ಇದು ತುಂಬ ದೊಡ್ಡದಿದೆ, ನೋಡಬೇಕು ಯಾವಾಗ ಹಾಕ್ಕೊತೀನಿ ಅಂತ ಗೊತ್ತಿಲ್ಲ. ತುಂಬ ಇಷ್ಟಪಟ್ಟು ತೊಗೊಂಡಿದ್ದೀನಿ, ಹಾಕ್ಕೊಬೇಕು. ಅವರ ನಂತರ ಆಲ್ಮೋಸ್ಟ್ ಬ್ಲ್ಯಾಕ್ ಮೆಟಲ್ ಇದೆ. ಸೊ ಇದೊಂದು ಮಿರರ್ ಫಿನಿಷಿಂಗ್ ಇರೋದು ಈ ಥರ. ಇದೊಂದು ಇದೊಂದು ಬ್ಲ್ಯಾಕ್ ಜುಮ್ಕ. ಇದು ನನ್ನ ಫ್ರೆಂಡ್, ನನ್ನ ಬ್ಯಾಂಗ್ಳೂರಿಗೆ ಫಸ್ಟು ಎಜುಕೇಷನ್ ಮುಗಿದ್ಮೇಲೆ ಹೋದಾಗ ನನ್ನ ಫ್ರೆಂಡ್ ಒಬ್ಬರು ಕೊಟ್ಟಿದ್ದರು, ತುಂಬ ಚೆನ್ನಾಗಿ ಕಾಣುತ್ತೆ ಅಂತ. ಸೊ ಅವಾಗಿಂದ ಇದನ್ನ ಇಟ್ಕೊಂಡಿದ್ದೀನಿ, ಸುಮಾರು 7 to 8 years ಆಗಿದೆ. ತುಂಬ ಸೇಫಾಗಿ ಇಟ್ಕೊಂಡಿದ್ದೀನಿ ಯಾಕೆಂದರೆ ಫ್ರೆಂಡ್ ಗಿಫ್ಟ್ ಕೊಟ್ಟಿರೋದಲ್ವಾ. ಸೊ ಅದಕ್ಕೆ ಈಗಲೂ ಯೂಸ್ ಮಾಡ್ತೀನಿ ನಾನು ಇದನ್ನು. ಥ್ಯಾಂಕ್ ಯು. ಮತ್ತು ಇದು ಜುಮ್ಕಗಳು ಡ್ರಿಂಕ್ ಥರ ಇದೆ. ಇದೊಂದು ಮತ್ತು ಇದು ಇದು ನನ್ನ ಫೇವ್ರೆಟ್, ಇದು ಕೂಡ ನನ್ನ ಫೇವ್ರೆಟ್ ಅಂತ ಹೇಳ್ಬೋದು.
ಇದು ನನ್ನ ತಂಗಿ ಮನೇಲಿ ಫಂಕ್ಷನ್ಗೆ ಹೋಗಿದ್ದಾಗ ಬ್ಯಾಂಗ್ಳೂರಲ್ಲಿ ಪರ್ಚೇಸ್ ಮಾಡಿದ್ದು. ಅವಳು ನಂಗೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡ್ತಾಳೆ ಪರ್ಚೇಸ್ ಎಲ್ಲ ಮಾಡೋಕ್ಕೆ, ಇದು ಚೆನ್ನಾಗಿರುತ್ತೆ ಅದು ಚೆನ್ನಾಗಿರುತ್ತೆ ಅಂತ. ಸೊ ಅವಳ ಜೊತೆ ತೊಗೊಂಡಿದ್ದು ಸುಮಾರು ದಿ ಬೆಸ್ಟ್ ಆಗಿದೆ. ನನ್ನ ಹತ್ರ ಬಟ್ಟೆ ಆಗ್ಬೋದು, ಇಯರಿಂಗ್ಸ್ ಆಗ್ಬೋದು, ಅದೊಂದು. ಇದೊಂದು ಜುಮ್ಕ ತೊಗೊಂಡ್ಬಿಡಿ. ಓ ಇದು ಜುಮ್ಕಲ್ಲ, ಹ್ಯಾಂಗಿಂಗ್ಸು ಈ ಥರದ್ದು. ನನಗೆ ತುಂಬ ದೊಡ್ಡ ದೊಡ್ಡ ಜಾಸ್ತಿ ಇಷ್ಟ ಆಗುತ್ತೆ. ಇದೊಂದು ಬಂದಿದೆ ಮತ್ತು ಈ ಥರ ಸಿಂಪಲ್. ಈಚೆಗೆ ಹೋದಾಗ ಸಿಂಪಲಾಗಿ ಬೇಗ ತೊಗೊಂಡು ಕೈಗೆ ಹಾಕ್ಕೊಂಡು ಹೋಗ್ಬೋದು. ಆ ಥರ ಈ ಥರ ಸ್ಮಾಲ್ ಸ್ಮಾಲ್ ಹ್ಯಾಂಗಿಂಗ್ಸ್ ಇದೆ. ಆ ಥರದಲ್ಲಿ ಇದೊಂದು ಜುಮ್ಕ. ಸೊ ನಿಮಗೆ ಬೇಗ ಟಕ್ಕಂತ ತೊಗೊಂಡು ಹೋಗ್ಬೋದು, ಮತ್ತು ಅದೇ ಕವರಲ್ಲಿ ಹಾಕಿ ಇಡ್ಬೋದು. ಮತ್ತು ಇದು ಬಂದು ತುಂಬ ಗ್ರ್ಯಾಂಡಾಗಿದೆ. ಇದು ಬಂದು ಓಲೆ ಜುಮ್ಕ ನೋಡಿ. ಇದು ಸ್ವಲ್ಪ ಜಾಯ್ನ್ ಆಗಿಬಿಟ್ಟೆ. ಸೊ ಒಟ್ಟಿಗೆ ಇಟ್ಟರೆ ನೋಡಿ ಈ ಥರ ಆಗುತ್ತೆ. ಅದಕ್ಕೆ ಯಾವಾಗಲೂ ಸಬ್ ಸಪ್ರೇಟಾಗಿ ಇಟ್ಟರೆ ನೀಟಾಗಿ ಕೊರ್ತು ನೋಡಿ. ಇದು ಎರಡು ಒಂದೇ ಥರ ಇದೆ. ಏನಕ್ಕೆ ಒಂದೇ ಥರ ಇದೆ ಅಂದರೆ, ಇದು ಓಲೆ ಅವರೇ ಕೊಟ್ಟಿದ್ದು. ಇದು ಬಂದು ಬೈತಲ್ಲೆ ಮತ್ತು ಸರಾದು ಸೆಟ್ ಇತ್ತು ನನ್ನ ಹತ್ರ. ಇದು ಸೆಟ್ ಈ ಥರ ತೊಗೊಂಡಿದ್ದು, ಬಟ್ ಇದು ಚೈನು ಸ್ವಲ್ಪ ಹಾಳಾಗ್ಬಿಡ್ತು, ಬ್ಲ್ಯಾಕ್ ಕಲರ್ ಥರ ಆಗಿಬಿಡ್ತು. ಸೊ ಅದಕ್ಕೋಸ್ಕರ ನಾನು ಏನು ಮಾಡಿದೆ, ಅದನ್ನು ಬಿಸಾಕಿದೆ. ಅದು ಚೈನೆಲ್ಲ ತೆಗೆದು ನೀಟಾಗಿ ಇದಕ್ಕೆ ಬೈತಲ್ಲದ ಒಂದು ಸಿಕ್ತು ನನಗೆ, ಮತ್ತು ಸರದಲ್ಲಿ ಒಂದು ಸಿಕ್ತು. ಆವಾಗ ಅದಕ್ಕೆ ಹುಕ್ ಹಾಕಿ ಈ ಥರ ಓಲೆ ಥರ ಹ್ಯಾಂಗಿಂಗ್ ಓಲೆ ಥರ ಮಾಡಿದ್ದೀನಿ. ಸೊ ಇದನ್ನು ನಾವು ಓಲೆ ಯೂಸ್ ಮಾಡ್ಬೋದು. ಸೊ ನಾನು ಇದನ್ನು ನಾನೇ ಆಲ್ಟ್ರೇಷನ್ ಮಾಡಿ ಒಂದು ಸ್ವಲ್ಪ ಕ್ರಿಯೇಟಿವಿಟಿ ಯೂಸ್ ಮಾಡಿ ಇದು ಆ್ಯಂಗ್ ಹುಕ್ಕೆಲ್ಲ ಹಾಕಿ ಈ ಥರ ನಾನೇ ಓಲೆ ಮಾಡ್ಕೊಂಡಿದ್ದೀನಿ. ಮತ್ತು ಇದ್ಯಾವ್ದು ಗೊತ್ತಾ, ಇದನ್ನು ನಾನು ಪರ್ಚೇಸ್ ಮಾಡಿಲ್ಲ. ಇದು ಈ ಓಲೆಗೆ ಮಾಟಿ ಥರ ಕೊಟ್ಟಿದ್ರು ಹಿಂಗೆ ಈ ಮೇಲೆ ಹಾಕ್ಕೊಳಕ್ಕೆ. ಇದು ಮೇಲ್ ಚೈನ್ ಇತ್ತು ಇದಕ್ಕೆ. ಸೊ ಚೈನ್ ಎಲ್ಲ ನಂಗೆ ಹಾಳಾಗಿತ್ತು, ಬಟ್ ಇದು ಸ್ಟೋನ್ಸ್ ಇರೋದೆಲ್ಲ ಚೆನ್ನಾಗಿತ್ತು. ಸೊ ಅದಕ್ಕೆ ನಾನು ಇದನ್ನು ಬಿಸಾಕಿಲ್ಲ, ಇದನ್ನು ನೀಟಾಗಿ ಚೈನ್ಸ್ ಎಲ್ಲ ತೆಗೆದ್ಬಿಟ್ಟು ಇದಕ್ಕಷ್ಟೇ ಮೇಲೆ ಹ್ಯಾಂಗ್ ಹುಕ್ ಹಾಕಿ ನೋಡಿ ಈ ಥರ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ, ಯುನೀಕ್ ಆಗಿರುತ್ತೆ. ಸೊ ನಿಮಗೆ ನಿಮ್ಮ ಹತ್ರ ಯಾವುದೇ ಓಲೆ ಅಥವಾ ಯಾವುದೇ ಜ್ಯುವೆಲರಿನ ಹಾಳಾದಾಗ ಬಿಸಾಕೋಕ್ಕೂ ಮುಂಚೆ ನೀವು ಅದನ್ನು ಒಂದು ಸ್ವಲ್ಪ ಯೋಚನೆ ಮಾಡಿ, ಏನಾದರೂ ಆಲ್ಟ್ರೇಷನ್ ಮಾಡ್ಕೊಬೋದಾ ಅಂತ. ಆವಾಗ ಅದು ಚೆನ್ನಾಗಿ ಬರುತ್ತೆ, ಆಮೇಲೆ ಯುನೀಕ್ ಆಗಿರುತ್ತೆ, ಬೇರೆಯವ್ರ ಹತ್ರ ಈ ಥರ ಇರೋದಿಲ್ಲ. ಯಾಕೇಳಿ ಇದನ್ನು ನಾವೇ ಮಾಡ್ಕೊಂಡಿರೋದಲ್ವಾ, ಅದಕ್ಕೆ ನಮ್ಮ ಹತ್ರ ಮಾತ್ರ ಇರುತ್ತೆ. ಸೊ ನನಗೆ ತುಂಬ ಅಂದರೆ ತುಂಬ ಇಷ್ಟ, ತುಂಬ ಸಕ್ಕತ್ತಾಗಿ ಕಾಣುತ್ತೆ ಇದು. ಸೊ ನೀವು ಅಷ್ಟೇ ಫಸ್ಟು ನೋಡಿ ಅದು ಯೂಸ್ ಆಗುತ್ತೆ ಅಂತಂದರೆ ನೀವು ಯೂಸ್ ಮಾಡ್ಕೊಳ್ಳಿ. ಮತ್ತೆ ಅದು ಬಂದು, ಮತ್ತು ಇದು ಮಾಮೂಲಿ ನಾನು ಈಚೆ ಕಡೆ ಯೂಸ್ ಮಾಡೋದಕ್ಕೆ ಅಂತ ಇದೊಂದು ಹ್ಯಾಂಗಿಂಗ್ ಫ್ಯಾನ್ಸ್ ಇದೆ. ಇದು ಇದು ನವಿಲ್ದು ಫೆದರು, ನವಿಲ್ ತುಂಬ ಇಷ್ಟ ಆಗುತ್ತೆ ನನಗೆ ಡಿಸೈನು. ಸೊ ಅದರದ್ದೇ ತುಂಬ ತುಂಬ ಬೇಗ ತೊಗೊಂಡ್ಬಿಡ್ತೀನಿ ನಾನು ಇದೊಂದು ಹ್ಯಾಂಗ್ದು. ಮತ್ತು ಇದು ಅಷ್ಟೇ, ಇದನ್ನು ನಾನೇ ಮಾಡ್ಕೊಂಡಿರೋದು. ಮುತ್ತು ಮಣಿ ಇತ್ತು ಮನೇಲಿ, ಸೊ ಅದನ್ನು ಪೋಣಿಸಿ ಈ ಥರ ಮೇಲೆ ಹ್ಯಾಂಗ್ ಹುಕ್ ಹಾಕಿ ಈ ಥರ ಮಾಡ್ಕೊಂಡಿದ್ದೀನಿ. ಇದನ್ನು ನಾನೇ ಮಾಡ್ಕೊಂಡಿರೋದು. ಮತ್ತು ಇದು ಈ ಥರ ಇದೆ, ಇದು ಒಂಥರ ಫ್ಯಾನ್ಸಿ ಇದೆ. ಇದು ಇದು ಹೆಂಗೆ ಅಂದರೆ, ಇಲ್ಲಿ ನೋಡಿ ಇದು ಈ ಥರ ಕಿವಿಗೆ ಹಿಂಗೆ ಬಂದು ಹಿಂಗೆ ಹಾಕೋದು, ಇದು ಕೆಳಗಡೆ ಬರುತ್ತೆ. ಈ ಥರ ತುಂಬ ಚೆನ್ನಾಗಿ ಕಾಣುತ್ತೆ ಗ್ರ್ಯಾಂಡಾಗಿ. ಗ್ರ್ಯಾಂಡ್ ಸೀರೆಗಳು ಫ್ಯಾನ್ಸಿ ಸೀರೆಗಳಿರುತ್ತಲ್ಲ, ಸೊ ಅದಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ ಇದು. ಸೊ ಅದು ಬಿಟ್ಟರೆ ಈ ಥರ ಒಂದು ಸ್ಟೋನ್ ಇದೆ, ಫುಲ್ ಸ್ಟೋನ್ದು. ಇದು ಚೆನ್ನಾಗಿ ಈ ಥರದ್ದು ನನಗೆ ಆಲ್ಮೋಸ್ಟು ದೊಡ್ಡ ದೊಡ್ಡ ಜುಮ್ಕ ತುಂಬ ಚಿಕ್ಕ ಚಿಕ್ಕದು ಸ್ಟಡ್ಗಳಾಗಲಿ ಓಲೆಗಳು ಇಷ್ಟ ಆಗಲ್ಲ, ತುಂಬ ದೊಡ್ಡ ಓಲೆಗಳು ಜುಮ್ಕಗಳು ಇಷ್ಟ ಆಗುತ್ತೆ. ಸೊ ಇದೊಂದು ಇದೆಲ್ಲ ಹ್ಯಾಂಗ್ ಥರ ಮಾಡ್ಕೊಳ್ಳೋದು. ಮತ್ತು ಇದು ಇದು ಅಷ್ಟೆ, ಇದನ್ನು ನಾನು ಹ್ಯಾಂಗ್ ಹುಕ್ ಹಾಕಿ ಮೇಲ್ಗಡೆದು ಕಟ್ಟಾಗ್ಬಿಟ್ಟಿತ್ತು, ಓಲೆ ಇತ್ತು ಇದಕ್ಕೆ ಕಟ್ಟಾಗ್ಬಿಟ್ಟಿತ್ತು. ಸೊ ಅದಕ್ಕೆ ನಾನು ಈ ಥರ ಹ್ಯಾಂಗಿಂಗ್ ಹುಕ್ ಹಾಕಿ ನಾನೇ ಈ ಥರ ಮಾಡ್ಕೊಂಡಿರೋದು. ಮತ್ತು ಇದೊಂದಷ್ಟು ಸಿಂಪಲ್ ಡಿಸೈನ್ ಇದೆ. ಸೊ ಇದಿಷ್ಟು ನನ್ನ ಕಲೆಕ್ಷನ್ ಆಗಿತ್ತು.
ನಿಮಗೆ ಇದರಲ್ಲಿ ತುಂಬ ಇಷ್ಟ ಯಾವುದಾಯಿತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೀವು ಮತ್ತು ಏನಂದರೆ ಈ ಥರ ನೀಟಾಗಿ ಒಂದು ಕವರಲ್ಲೆಲ್ಲ ಆರ್ಗನೈಸ್ ಮಾಡಿ ಇಟ್ಕೊಂಡ್ರೆ ಹಾಳಾಗಲ್ಲ, ಅದು ಆರಾಮಾಗಿ ಇಟ್ಕೊಬೋದು. ಒಂದೊಂದಕ್ಕೂ ಒಂದೊಂದು ಕವರ್ ಇಲ್ಲ ಅಂದರೂ ಅಟ್ಲೀಸ್ಟ್ ಎರಡು ಈ ಕಡೆ ಒಂದು ಆ ಕಡೆ ಒಂದು ಹಾಕಿಟ್ರೆ ಅದು ನೀಟಾಗಿರುತ್ತೆ. ಮತ್ತು ನಿಮ್ಗೆ ಬೇಕಂದಾಗ ತೊಗೊಬೋದು. ಒಂದು 5 ನಿಮಿಷ ಇಡುವಾಗಲೇ ನೀಟಾಗಿ ಇಟ್ಕೊಂಡ್ಬಿಟ್ರೆ ನೀವು ಬೇಕಂದಾಗ ಆರಾಮಾಗಿ ತೊಗೊಬೋದು. ಇಲ್ಲಾಂದರೆ ಅವಾಗೆಲ್ಲ ಹುಡ್ಕೋದು ಅಲ್ಲೊಂದಿದೆ ಇಲ್ಲೊಂದಿದೆ ಹಾಳಾಗೋದು, ಮತ್ತು ಗೆಜ್ಜೆ ಎಲ್ಲ ಬಿದ್ದೋಗುತ್ತೆ, ಸ್ಟೋನ್ಸ್ ಎಲ್ಲ ಹೋಗುತ್ತೆ. ಆವಾಗ ಒಂದು ಸ್ಟೋನ್ ಹೋದ್ರೂ ಅದು ಹಾಕೊಳ್ಳೋಕ್ಕೆ ಚೆನ್ನಾಗಿ ಕಾಣಲ್ಲ. ಸೊ ಅದಕ್ಕೆ ಇಟ್ಕೊಳ್ಳುವಾಗಲೇ ಸ್ವಲ್ಪ ನೀಟಾಗಿ ಇಟ್ಕೊಳ್ಳಿ, ತುಂಬ ಆರ್ಗನೈಸ್ ಆಗಿ ಇಟ್ಕೊಳ್ಳಿ, ಅವಾಗ ಚೆನ್ನಾಗಿರುತ್ತೆ. ಮತ್ತು ತುಂಬ ದಿನ ಬಾಳಿಕೆ ಬರುತ್ತೆ, ಹಾಳಾಗಲ್ಲ. ತುಂಬ ಇನ್ವೆಸ್ಟ್ಮೆಂಟ್ ಮಾಡೋದು ತಪ್ಪುತ್ತೆ. ಸೊ ಆರಾಮಾಗಿ ಇಟ್ಕೊಂಡು ನಾನು ತುಂಬ ಇದೆಲ್ಲ ಕಲೆಕ್ಷನ್ಸ್ ಆಲ್ಮೋಸ್ಟ್ ನಂದು 1 ಇಯರ್ 2 ಇಯರಿಂದ ಅಲ್ಲ, ನಾನು ಆಲ್ಮೋಸ್ಟ್ 10 ಇಯರ್ಸಿಂದ ಇರೋ ಓಲೆ ಜುಮ್ಕಿ ಎಲ್ಲ ಇದೆ. ನಾನು ಹೇಳಿದ್ದಲ್ಲ ನನ್ನ ಫ್ರೆಂಡ್ ಕೊಟ್ಟರು ಇದು ಅಂತ. ಈ ಜುಮ್ಕ ಇದನ್ನು ಅಷ್ಟೇ, ನನ್ನ ಫ್ರೆಂಡ್ ಇದನ್ನು ಅದೇ 7-8 ಇಯರ್ಸ್ ಮೇಲೆ ಆಗಿದೆ ಇದನ್ನು ಕೊಟ್ಟು. ಸೊ ನಾನು ಅದು ಸಪ್ರೇಟಲ್ಲಿ ಇಟ್ಟು ಒಂದು ನೋಡಿ ಒಂದು ಗೆಜ್ಜೆನೂ ಬಿದ್ದಿಲ್ಲ ಅದರಲ್ಲಿ, ಅಷ್ಟು ಚೆನ್ನಾಗಿದೆ. ಸೊ ಅದಕ್ಕೆ ಆ ಥರ ನೀಟಾಗಿ ಇಟ್ಕೊಂಡ್ರೆ ತುಂಬ ದಿನ ಇಟ್ಕೊಬೋದು. ಮತ್ತು ಮತ್ತೆ ದುಡ್ಡು ಕೊಟ್ಟು ಆಳ ಇತ್ತು ಬೇರೆ ತೊಗೋಬೇಕು ಅನ್ನೋದಿಲ್ಲ. ಸೊ ಅದನ್ನೇ ಮತ್ತೆ ಯೂಸ್ ಮಾಡ್ಕೊಬೋದು. ಸೊ ನನ್ನ ವಿಡಿಯೋ ಹೇಗಿತ್ತು, ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಆಗೋಣ. ಬಾಯ್.